ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಎನ್ನುವಂಥ ಸ್ಪರ್ಧಿಗಳಿದ್ದು ಮನೆಯ ಸದಸ್ಯರ ನಡುವೆ ಆಗಾಗ ದೊಡ್ಡ ಗಲಾಟೆಗಳು ನಡೆಯುತ್ತಲೇ ಇವೆ ಅದರಲ್ಲೂ ಪ್ರಶಾಂತ್ ಸಂಬರ್ಗಿ ಅವರು ವಾರಕ್ಕೊಬ್ಬರ ಜೊತೆ ಕಿರಿಕ್ ಮಾಡಿಕೊಳ್ಳುತ್ತಲೇ ಇದ್ದು ನೆನೆ ಅರವಿಂದ್ ಹಾಗೂ ಪ್ರಶಾಂತ್ ನಡುವೆ ನನ್ನ ಮಗನೇ ಎನ್ನುವ ಮಟ್ಟಕ್ಕೆ ವಾಗ್ವಾದ ನಡೆದು ಕೊನೆಗೆ ದಿವ್ಯಾ ಉರುಡುಗ ಮಧ್ಯ ಪ್ರವೇಶಿಸಿ ಪ್ರಶಾಂತ್ ಸಂಬರ್ಗಿ ಅವರಿಗೆ ಮುಖಕ್ಕೆ ಹೊಡೆದಂತೆ ಏಕವಚನದಲ್ಲಿಯೇ ಮಾತನಾಡಿದ್ದಾರೆ ಅಷ್ಟಕ್ಕೂ ದಿವ್ಯಾ ಉರುಡುಗ ಮತ್ತು ಸಂಬರ್ಗಿ ನಡುವೆ ಜಗಳ ಏನದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹೌದು ಪ್ರಶಾಂತ್ ಹಾಗೂ ಅರವಿಂದ್ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಈ ಸಮಯದಲ್ಲಿ ನನ್ನ ಮಗನೇ ಎನ್ನುವ ಮಟ್ಟಕ್ಕೆ ಮಾತು ನಡೆದಿದೆ ಅರವಿಂದ್ ಹಾಗೂ ಪ್ರಶಾಂತ್ ಸಂಬರ್ಗಿ ನಡುವೆ ಜಗಳ ನಡೆದು ಅರವಿಂದ್ ಅವರು ಅಧಿಕ ಪ್ರಸಂಗ ಮಾಡಿದ್ರೆ ನನ್ನ ಮಗನೇ ನಿನ್ನ ಇಲ್ಲೇ ಅಂತ ಪ್ರಶಾಂತ್ಗೆ ವಾರ್ನಿಂಗ್ ನೀಡಿದ್ದಾರೆ ಈತ ಪ್ರಶಾಂತ್ ನೀನು ತುಂಬ ಪಂಟ್ರು ನಿನ್ನ ಗರ್ಲ್ ಫ್ರೆಂಡ್ ಕೈ ಇಟ್ಟಿದ್ದಕ್ಕೆ ಬೇಜಾರಾಗಿದ್ದು ಎಂದಿದ್ದಾರೆ ಇದಕ್ಕೆ ಕೋಪಗೊಂಡ ದಿವ್ಯಾ ಹುರುಡುಗ ಏಯ್ ಮಾತಾಡ್ತೀಯಾ ಏನು ಮಾತಾಡ್ತೀಯೋ ನೆಟ್ಗೆ ಮಾತಾಡೋದಾದರೆ ಮಾತಾಡಿ ನೀವು ಹೆಂಗ್ರಿ ನನ್ನ ಹೆಸರು ತಗೋತೀರಾ ನಾನು ಅರವಿಂದ್ ಗರ್ಲ್ ಫ್ರೆಂಡ್ ಆಗಿರಬಹುದು ತಂಗಿ ಕೂಡ ಆಗಿರಬಹುದು ಹೆಂಡತಿ ಆಗಿರಬಹುದು ನೀವು ಹೆಂಗ್ರಿ ನನ್ನ ಹೆಸರನ್ನು ತೆಗೆದು ಮದ್ಯ ತರ್ತೀರಾ ಎಂದಿದ್ದಾರೆ ಇತ ಅರವಿಂದ್ ಅವರು ಸಹ ಅಧಿಕ ಪ್ರಸಂಗತನ ಮಾಡಬೇಡ ಎಂದು ಮತ್ತೊಮ್ಮೆ ಸಂಬರ್ಗಿಗೆ ವಾರ್ನಿಂಗ್ ನೀಡಿದ್ದಾರೆ ಸ್ಪರ್ಧಿಗಳ ನಡುವೆ ಜಾಸ್ತಿ ಜಗಳ ಆಗೋದೆ ಸಂಬರ್ಗಿಯಿಂದ ಇದಕ್ಕೆ ನೀವೇನು ಹೇಳ್ತೀರಾ ಎಸ್ ನೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ